ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವು ನೋಡ್ತಿದ್ದೀರಾ ಭಾಗೀರಥಿ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ, ನಂಗೆ ಏನು ಮಾಡುದು ಏನು ಮಾಡುದು ಅಂತ ಗೊತ್ತಾಗ್ತಿಲ್ಲ. ವ್ಲಾಗ್ ಯಾವ ರೀತಿ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ದಿನ ಒಂದೇ ರೀತಿ ತರ ತೋರಿಸಿದ್ರೆ ನಿಮ್ಗೆ ಕೂಡ ಅಷ್ಟು ಚಂದ ಕಾಣ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ವ್ಲಾಗ್ ಮಾಡ್ತಾ ಇಲ್ಲ ಅಂದ್ರೆ, ನನ್ನ ಹಳೆ ಫೋಟೋಸ್ ಎಲ್ಲ ಉಂಟಲ್ಲ, ನಾನು ಮೊದಲು ಯಾವ ರೀತಿ ಇದೆ ಮದುವೆಗಿಂತ ಮೊದಲು ಕೆಲವು ಫೋಟೋಸ್ ಎಲ್ಲ ಉಂಟು, ನಂದಾಗಿರ್ಬೋದು ನನ್ನ ಮಗನದ್ದಾಗಿರ್ಬೋದು ಅದೆಲ್ಲ ಕೆಲವು ಫೋಟೋಸ್ ಉಂಟು. ಅದನ್ನು ನಾನು ಇವತ್ತು ನಿಮಗೆ ತೋರಿಸೋಣ. ಅದು ಯಾವಾಗ ತೆಗ್ದದಂತೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಓಕೆ, ಹಾಗೆ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಇವತ್ತು ಯೂಟ್ಯೂಬ್ ಅಲ್ಲಿ ನನ್ನ ಮೊದಲನೇ ಮಗನ ಫೋಟೋವನ್ನು ಹಾಕ್ತಾ ಇದ್ದೇನೆ. ಬೇಜಾರು ಕೂಡ ಆಗ್ತಾ ಉಂಟು, ಆದ್ರೂ ಹಾಕ್ತಾ ಇದ್ದೇನೆ ನೋಡಿ. ಓಕೆ, ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ನಂಗೊಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋಲ್ಲಿ ನೋಡೋಣ, ಅಲ್ಲಿವರೆಗೂ ಬೈ ಬಾಯ್. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇದು ಹಳೆ ಫೋಟೋ, ನಾನು 10th ಅಲ್ಲಿ ಇರುವಾಗ ಮೊದಲನೇ ಸಾರಿ ನಾನು ಸಾರಿ ಉಟ್ಟ ಫೋಟೋ. ಅದೇ ನನ್ನ ಫ್ರೆಂಡ್ಸ್ ಗಳು ಕೂಡ ಇದ್ದಾರೆ ನೋಡಿ. ಇದು 10th ಅಲ್ಲಿ, ಇದು ಕೂಡ 10th ಅಲ್ಲಿ ತೆಗ್ದದ್ದು ಈ ಫೋಟೋ ಕೂಡ. ನಾನು ಹೆಚ್ಚಿನ ಕೆಲವರನ್ನು ತೋರಿಸಿದ್ದೇನೆ ಫೋಟೋದಲ್ಲಿ, ಕೆಲವರನ್ನು ತೋರಿಸಲಿಲ್ಲ. ಯಾಕೆ ಸುಮ್ಮನೆ, ಅದು ನನ್ನ ವಿಡಿಯೋ ನೋಡಿದರೆ ಮತ್ತೆ ಅವರಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ. ಓಕೆ, ಇದು ಕೂಡ ನೋಡಿ, ಇದು ನಾನು ಫಸ್ಟ್ ಪಿ ಯು ಇರುವಾಗ ಈ ವಿಡಿಯೋ ತೆಗ್ದದ್ದು, ಈ ಫೋಟೋ ತೆಗ್ದದ್ದು ನಾನು ನೋಡಿ. ಇದು ಕೂಡ ಹಾಗೇನೆ, ಯಾವ ರೀತಿ ಇದ್ದೆ ನೋಡಿ ನಾನು ಮೊದಲು, ಒಂದೊಂದು ಸಲ ದಪ್ಪ ಆಗ್ತಿದ್ದೆ, ಒಂದೊಂದು ಸಲ ಸಪುರ ಆಗ್ತಿದ್ದೆ ನಾನು. ಹಾಗೇನೆ ಇಲ್ಲಿ ನೋಡ್ತಿರ್ಬೋದು, ಇದು ಅಕ್ಕ ಭಾವ ಎಲ್ಲ ಅವರವ್ರ ಜೊತೆಗೆ ತೆಗ್ದ ಫೋಟೋ. ಇದು ನನ್ನ ಫ್ರೆಂಡು, ಅಂದರೆ ನಾನು ಕೆಲಸಕ್ಕೆ ಹೋಗುವಾಗ ತೆಗ್ದ ಫೋಟೋ ಇದು. ಇದು ನೋಡಿರ್ಬೋದು ನೀವು ಇತ್ತೀಚೆಗೆ ಅಷ್ಟೇ. ಇದು ನನ್ನ ಬರ್ಡೆ ಹೊತ್ತು ತೆಗ್ದ ಫೋಟೋ. ಹಾಗೇನೆ ಇದು ನನ್ನ ವಿಕಾಸ್ ನನ್ನು ಗರ್ಭಿಣಿ ಇರುವಾಗ ನಾನು ತೆಗ್ದ ಫೋಟೋ ಆಗಿರ್ತದೆ. ಹಾಗೆ ಇಲ್ಲಿ ನೋಡಿ, ನಾವು ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಕೂತ ಫೋಟೋ. ಹಾಗೇನೆ ಇಲ್ಲಿ ನೋಡಿರ್ಬೋದು ನೀವು, ನಾನು ಡ್ಯಾನ್ಸ್ ಎಲ್ಲ ಕಲಿತಿದ್ದೆ ಆಗ ತೆಗ್ದ ಫೋಟೋ. ಇದು ನನ್ನ ಅಮ್ಮ. ಹಾಗೇನೆ ಇದು ವಿಕಾಸ್ ನಾನು ಇಟ್ಕೊಂಡ ಒಂದು ಫೋಟೋ. ಇಲ್ಲಿ ನೋಡಿ, ಇಲ್ಲಿ ನಾನಿದ್ದೇನೆ ನೋಡಿದ್ರಲ್ಲಿ. ಇದು ಕೂಡ ಒಂದು ಮದುವೆಯ ಟೈಮಲ್ಲಿ ತೆಗ್ದ ಫೋಟೋ, ಅಣ್ಣನವರ ಮದುವೆ ಇತ್ತು. ಹಾಗೆ ಅಲ್ಲಿ ನೋಡಿ, ಮೆಹಂದಿ ನಾನೇ ಇಡ್ತಾ ಇದ್ದೇನೆ ನನ್ನ ಅಣ್ಣನಿಗೆ. ಹಾಗೆ ಅಲ್ಲಿ, ಹಾಗೆ ಇದು ನೋಡಿ, ಇದು ನನ್ನ ಮೊದಲನೆಯ ಪಾಪು, ಆದರೆ ಈಗ ನನ್ನ ಜೊತೆ ಇಲ್ಲ. ಆದರೂ ನಾನು ಇವತ್ತೇನು ಗೊತ್ತಿಲ್ಲ, ನನಗೆ ಯೂಟ್ಯೂಬಲ್ಲಿ ಹಾಕೋಣ ಅಂತ ಆಯಿತು, ಹಾಕಿದೆ. ಯಾರಾದರೂ ಯಾಕಕ್ಕ ಹಾಕಿದ್ರಿ ಅಂತ ಕೇಳಬೇಡಿ, ಯಾಕೋ ಗೊತ್ತಿಲ್ಲ ಮನಸ್ಸಿಗೆ ಹಾಕ್ಬೇಕಂತ ಅನಿಸಿತ್ತು. ಹಾಗೆ ಇದು ಮೊದಲನೇ ಮದುವೆ ಆದ ನಂತರ ನಾವು ತೆಗ್ದ ಫೋಟೋ ಇದೇ ನೋಡಿ, ನನ್ನ ಮೊದಲನೇ ಮಗು. ಹಾಗೆ ಇದು ವಿಕಾಸು. ಹಾಗೆ ನೋಡಿ, ನಾವು ಎಲ್ಲ ಫ್ಯಾಮಿಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದೇವೆ, ಅಲ್ಲಿಂದ ಬರುವಾಗ ನನ್ನ ಮಗನ ಫೋಟೋ ಎಲ್ಲ ತೆಗ್ದಿನಿ. ಹಾಗೆ ಸೈಡಲ್ಲಿ ನನ್ನ ಅತ್ತೆ ಮಗಳು ಕೂಡ ಇದ್ದಾಳೆ. ಹಾಗೆ ವಿಕಾಸು ಚಿಕ್ಕ ಮಗು ಇರುವಾಗ ತೆಗ್ದದ್ದು. ಇದರಲ್ಲಿ ಎಲ್ಲರಿದ್ದಾರೆ. ನನ್ನ 3 ತಿಂಗಳವನಿಗೆ ಊಟ ಕೊಡ್ಲಿಕ್ಕೆ ಹೋಗ್ತೇವಲ್ಲ, ಅಲ್ಲಿ ತೆಗ್ದ ಫೋಟೋ ಇದು ಟೆಂಪಲಲ್ಲಿ. ಹಾಗೇನೆ ಇದು ನನ್ನ ತಮ್ಮ, ಅದರಲ್ಲಿ ನನ್ನ ಅಪ್ಪ ಎಲ್ಲರಿದ್ದರು. ಇದು ನನ್ನ ತಮ್ಮ. ಈ ಫೋಟೋ ಈಚೆದು ನೀವು ನೋಡಿರ್ಬೋದು ನೋಡಿ, ವಿಕಾಸ್ ಯಾವ ರೀತಿ ಇದ್ದ ಚಿಕ್ಕದಿರುವಾಗ ಅಂತೇಳಿ. ತುಂಬ ಫೋಟೋ ಉಂಟು, ಎಲ್ಲ ಹೋಯಿತು ಫೋಟೋ. ನಾನು ಸ್ವಲ್ಪ ಸ್ವಲ್ಪ ಅದರಲ್ಲಿ ಚಂದ ಚಂದ ಫೋಟೋವನ್ನು ಹೆಕ್ಕಿ ಹೆಕ್ಕಿ ನಿಮಗೆ ತೋರಿಸ್ತಾ ಇದ್ದೇನೆ. ನಮಗೆ ಎಲ್ಲವನ್ನು, ನಿಮಗೆ ಎಲ್ಲವನ್ನು ತೋರಿಸಬೇಕು ಫೋಟೋ ಅಂತ ನನಗೆ ತುಂಬಾ ಆಸೆ ಉಂಟು. ಆದರೆ ತಕ್ಷಣಕ್ಕೆ ಇಷ್ಟು ಸಾಕು ಅಂತ ಆಯಿತು ನೋಡಿ. ಚಿಕ್ಕ ಮಗ. ಇದು ನನ್ನ 10th ಫ್ರೆಂಡ್ಸ್ಗಳು. ಹಾಗೆ ಇದು ನೋಡಿ, ನಾನು ಇದು 9th ತೆಗ್ದ ಫೋಟೋ, ನಾನು ಈ ರೀತಿ ಇದ್ದೇನೆ ಇಲ್ಲಿ. ಇದು ನನ್ನ ಅಣ್ಣನ ಮದುವೆ ಹೊತ್ತು ತೆಗ್ದ ಫೋಟೋ, ದೊಡ್ಡಮ್ಮನ ಮಗನ ಮದುವೆ ಇತ್ತು. ಹಾಗೆ ಇಲ್ಲಿ ನೋಡ್ತಿರ್ಬೋದು ನನ್ನ ವಿಕಾಸ್ಗೆ ಇದು ಹೆಣ್ಣಿನ ಬಟ್ಟೆ ಹಾಕಿ ಒಂದು ಫೋಟೋ ತೆಗ್ದದ್ದು. ಹಾಗೆ ಇಲ್ಲಿ ನಾನು ಮತ್ತು ನನ್ನ ತಮ್ಮ ಮೊದಲನೇ ಸಲ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ ಫೋಟೋ ಅದು. ಹಾಗೆ ಇದು ಮೈಸೂರಲ್ಲಿ ತೆಗ್ದ ಫೋಟೋ, ನಾನು ಮತ್ತು ನನ್ನ ಹಸ್ಬೆಂಡ್. ಹಾಗೆ ಇದು ಒಂದು ಎಂಗೇಜ್ಮೆಂಟಲ್ಲಿ ತೆಗ್ದದ್ದು. ನಂತರ ಇದು ಒಂದು ಮದುವೆಯ ಬಸ್ಸಲ್ಲಿ ತೆಗ್ದ ಫೋಟೋ, ನಾನು ಮತ್ತು ವಿಕಾಸ್ನದ್ದು.